ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇವತ್ತು ಕೂಡ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಎಸ್ಪೆಷಲಿ ಕಾವೇರಿ ಕಿಚ್ಚು ಮತ್ತೊಂದು ಕಡೆ ಚೈತ್ರ ಕುಂದಾಪುರ ಎಲ್ಲ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ಕಾವೇರಿ ಹೋರಾಟ ಮಂಡ್ಯ ಬಂದ್ ಮಟ್ಟಕ್ಕೆ ಬಂದ ನಿಂತಿದೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಬಂದ್ಗೆ ಕರೆ ನೀಡಿದೆ ಸುಪ್ರೀಂಕೋರ್ಟ್ ಆದೇಶದ ನಂತರ ಸಭೆ ಸೇರಿದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಬಂದ್ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸುವ ನಿರ್ಧಾರವನ್ನು ಕೈಗೊಳ್ಳಿತು ಬಂದ್ ಸಂಬಂಧ ಶುಕ್ರವಾರ ಅಂದರೆ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆಯಲಾಗಿದೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ವರ್ತಕರು ಸಂಘಟನೆಗಳ ಮುಖಂಡರ ಸಭೆ ಕರೆಯಲಾಗಿದೆ ಆ ಸಭೆಯಲ್ಲಿ ಬಂದ್ ರೂಪರೇಷ ಬಗ್ಗೆ ಚರ್ಚೆ ನಡೆಯಲಿದೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಕೆಆರ್ಎಸ್ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಲಾಗಿತ್ತು ಮುತ್ತಿಗೆ ಹಾಕಲು ಬಂದಿದ್ದ ರೈತರನ್ನ ಗೇಟ್ ಬಳಿಯ ತಡೆದ ಪೊಲೀಸರು ಅವರನ್ನು ವಶಕ್ಕೆ ಪಡೆದರು ಡ್ಯಾಮ್ಗೆ ಮುತ್ತಿಗೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಮೊದಲೇ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ಮುಖ್ಯ ಗೇಟ್ ಬಳಿ ಭಾರಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಿಂದ ಗೇಟ್ ಬಳಿಯ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತ ನಾಯಕ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಕಾವೇರಿ ಕಿಚ್ಚು ಮೊದಲು ಹೊತ್ಕೊಳ್ಳೋದೆ ಮಂಡ್ಯದಿಂದ ಮಂಡ್ಯ ರೈತರ ಆ ಮಟ್ಟಕ್ಕೆ ಕಾವೇರಿಯನ್ನು ಆರಾಧಿಸ್ತಾರೆ ಎಸ್ಪೆಷಲಿ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸುವ ಯಾವುದೇ ಸರ್ಕಾರ ಆಗಿರಲಿ ಅನ್ನದಾತ ಮಾತ್ರ ಅದನ್ನ ಕ್ಷಮಿಸಲ್ಲ ಅಲ್ಲ ಇದೀಗ ಕಾವೇರಿ ವಿಚಾರದಲ್ಲಿ ಕೂಡ ಮಂಡ್ಯ ಬಂದ್ಗೆ ಕರೆ ನೀಡೋ ಮಟ್ಟಕ್ಕೆ ಬಂದಿದೆ